ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ಬಾನು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಗನ ಬರ್ತ್ಡೇ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಪುನೀತ್ ಸರ್ ಹುಟ್ಟಿದ ದಿನವೇ ನನ್ನ ಮಗನೂ ಹುಟ್ಟಿದ್ದು, ಅಂದರೆ March 17. ತುಂಬ ಅಂದರೆ ತುಂಬಾ ಖುಷಿ. ಸೊ ನಾವೇನೆಲ್ಲ ಬೇಕು ಅಂತ ಶಾಪಿಂಗ್ ಎಲ್ಲ ಮಾಡಿದ್ವಿ ಬರ್ತ್ಡೇಗೆ. ಹಾಗೇ ಇದೆಲ್ಲ ಬಂದು ಆನ್ಲೈನಲ್ಲಿ ಶಾಪ್ ಮಾಡಿದ್ದೆ. ಅಂದರೆ ಈ ರೀತಿ ವೈರ್ ಇರುತ್ತಲ್ವ, ಅದನ್ನು ನಾನು ನನ್ನ ಮಗನ ಹೆಸರು ಥರ ಡಿಸೈನ್ ಮಾಡಿದೆ. ಅಂದರೆ ನಿಹಾಲ್ ಅಂತ, ಅಲ್ಲಿ ಡೆಕೋರೇಷನ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಪ್ರತಿ ಬರ್ತ್ಡೇ ಅಂದರೆ ಮಂತ್ಲಿ ಬರ್ತ್ಡೇ ಮಾಡ್ತಾ ಇದ್ದೆ. ಸೊ ಅದನ್ನು ಸ್ವಲ್ಪ ಪ್ರಿಂಟೌಟ್ ತರಿಸಿ ಈ ಥರ ಡೆಕೋರೇಷನ್ ಮಾಡೋಣ ಅಂತ ಐಡಿಯಾ ಮಾಡಿದೆ. ಅಂದರೆ ನನ್ನ ಮಗಳಿಗೂ ಸಹ ಇದೇ ಥರ ಮಾಡಿದ್ದೆ. ಸೊ ಹಂಗಾಗಿ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದೆ. ನೆಕ್ಸ್ಟ್ ಬಂದು ಎಲ್ಲ ಅಡುಗೆ, ಅಂದರೆ ಸಂಡೇ ಬಂದಿತ್ತಲ್ವ, ಅದರಿಂದ ನಾನ್ ವೆಜ್ ಆಗಿರ್ಬೋದು, ಹಾಗೆಯೇ ಸ್ವೀಟ್ ಬಂದು ಜಾಮೂನ್ ಎಲ್ಲ ಮಾಡಿದ್ವಿ. ಅದು ವೀಡಿಯೋ ಎಲ್ಲ ಸ್ವಲ್ಪ ಮಿಸ್ ಆಗಿದೆ. ಒಂದು ಕಡೆ ಮಟನ್ ಸಾಂಬಾರು, ಒಂದು ಕಡೆ ಚಿಕನ್ ಫ್ರೈ, ಬಿರಿಯಾನಿ, ಕಬಾಬ್ ಈ ಥರ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಬಂದು ಇಲ್ಲಿ ಬಲೂನ್ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಇನ್ನು ಬಲೂನ್ಸ್ ಅಂದರೆ ಗೊತ್ತಲ್ವ, ಹುಡುಗರೆಲ್ಲ ಎಲ್ಲಿದ್ರೂ ಬಲೂನ್ಸ್ ಹತ್ರ ಕೂತ್ಕೊಂಡ್ಬಿಡ್ತಾರೆ. ಸೊ ನಮ್ಮ ಅಕ್ಕ ಮಕ್ಕಳು ಹಾಗೆಯೇ ನನ್ನ ಮಗಳು ಎಲ್ಲ ಸೇರಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ಹಸ್ಬೆಂಡು. ಸೊ ಯಾವ ರೀತಿ ಮಾಡ್ತೀವಿ ಅಂದರೆ ಪ್ರತಿ ಬರ್ತ್ಡೇ, ಯಾವುದೇ ಬರ್ತ್ಡೇ ಆಗಲಿ, ನಮ್ಮ ಮನೆಯಲ್ಲಿ ನಾವೇ ಡೆಕೋರೇಷನ್ ಮಾಡ್ಕೊಳ್ತೀವಿ. ತುಂಬ ಹಾರ್ಟು ಆ ಥರ, ಅಂದರೆ ಈ ನಾವು ಸ್ವಂತ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ನಮ್ಮ ಫೀಲಿಂಗ್ಸು. ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ನಾವೇ ಆರಾಮಾಗಿ ಬಲೂನ್ಸ್ ಎಲ್ಲ ತಂದು, ಹಾಗೆಯೇ ಕೇಕ್ ಸ್ಟ್ಯಾಂಡ್ ಆಗಿರ್ಬೋದು, ಕಪ್ ಕೇಕ್ ಸ್ಟ್ಯಾಂಡ್ ಅದನ್ನು ಸಹ ನಾವು ಮನೆಯಲ್ಲೇ ಮಾಡಿದ್ದು, ಮತ್ತು ಐಸ್ ಕ್ರೀಮ್ ಸ್ಪೂನಲ್ಲಿ ಸಹ ಒಂದು ಸ್ಟ್ಯಾಂಡ್ ಮಾಡಿದ್ದೀನಿ. ನೀವು ಮುಂದೆ ವೀಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಅದೆಲ್ಲ ಹೇಗೆ ಮಾಡೋದು ಅಂತ. ಬೇಕಾದರೆ ಕೇಳಿ, ನಾನು ಆರಾಮಾಗಿ ಮಾಡಿ ತೋರಿಸ್ತೀನಿ. ತುಂಬ ಈಸಿ, ನಾವು ಮನೆಯಲ್ಲೇ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಾಗೇ ಇದನ್ನು ಒಂದು ಸ್ಟ್ಯಾಂಡ್ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಅಂದರೆ ಸ್ವಲ್ಪ ಬಾಕ್ಸ್ ಶೇಪಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ತುಂಬ ಈಸಿ, ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವೇ ಮಾಡೋದ್ರಿಂದ ತುಂಬ ಖುಷಿ ಸಿಗುತ್ತೆ ಅಲ್ವಾ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಈಸಿ, ಏನು ಅಷ್ಟು ಕಷ್ಟ ಅನಿಸಲ್ಲ. ನೋಡಿ, ಈ ರೀತಿ ಸ್ಟ್ಯಾಂಡ್ಸ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇನ್ ಕೇಸ್ ನೀವು ಒಂದ್ಸಲ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸಿ, ಬಲೂನ್ ಡೆಕೋರೇಷನ್ ಆಗಿರ್ಬೋದು, ಈ ಥರ ಡೆಕೋರೇಟಿವ್ ಐಟಮ್ಸ್ ಹೇಗೆ ಮಾಡೋದು ಅಂತ, ಬೇಕಾದ್ರೆ ಖಂಡಿತ ನಾವು ಸಪ್ರೇಟ್ ವೀಡಿಯೋ ಮಾಡಿ ನಿಮಗೋಸ್ಕರ ಶೇರ್ ಮಾಡ್ಕೊಳ್ತೀವಿ. ಸೊ ಇದಿಷ್ಟು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ಕೊಳ್ತಾ ಬನ್ನಿ, ಹೇಗೆ ನಡೀತು, ಏನು ಎತ್ತ ಅಂತ ಹೇಳಿ. ನೋಡಿ, ಫೈನಲಿ ಈ ರೀತಿ ಡೆಕೋರೇಷನ್ ಮುಗೀತು, ತುಂಬ ಚೆನ್ನಾಗಿತ್ತು. ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇದೆ ಅಂತ. ಹಾಗೆಯೇ ನೆಕ್ಸ್ಟ್ ಬಂದು ನಾನು ಮಾಡಿರುವಂಥ ಕೇಕ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ಸೈಡಲ್ಲಿ ಲೈಟಿಂಗ್ಸ್ ಇಡೋದಕ್ಕೆ ಐಸ್ ಕ್ರೀಮ್ ಸ್ಪೂನಲ್ಲಿ ಸ್ಟ್ಯಾಂಡ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೊ ಈ ರೀತಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದು ಇಟ್ಟಿರೋದ್ರಿಂದ, ಸೊ ನಾವು ಎಲ್ಲಾದರೂ ಬೇರೆಯವ್ರ ಹತ್ರ ಡೆಕೋರೇಷನ್ ಮಾಡಿಸ್ತೀವಲ್ಲ, ಆಫೀಲೇ ಸಿಗುತ್ತೆ, ಆ ರೀತಿ ಇತ್ತು. ಹಾಗೆಯೇ ಅಂದರೆ ನಮ್ಮ ಸಿಸ್ಟರ್ಸ್ಗೆ ಹೇಳಿದ್ದೆ, ಹಾಗೆಯೇ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ರು ಅಷ್ಟೇ ಸಿಂಪಲ್ಲಾಗಿ. ಯಾಕಂದರೆ ನಾಮಕರಣ ಎಲ್ಲ ಹತ್ರದಲ್ಲೇ ಮುಗೀತಲ್ವ, ಮತ್ತೆ ಎಲ್ಲರಿಗೂ ಹೇಳ್ಕೊಂಡೆ ಯಾಕೆ ಸುಮ್ಮನೆ ಅಂತ ಹೇಳಿಬಿಟ್ಟು, ಸಾಕು ಸಿಂಪಲ್ಲಾಗಿ ಮಾಡೋಣ ಅಂತ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು ನಮ್ಮ ಫ್ರೆಂಡ್ ಮಕ್ಕಳು, ಹಾಗೆಯೇ ನಮ್ಮ ಅಕ್ಕ ಮಕ್ಕಳು ಎಲ್ಲ ಸೇರಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಡ್ಯಾನ್ಸ್ ಎಲ್ಲ ಆಡಿಕೊಂಡು, ರಾಜ್ಕುಮಾರ್ ಸರ್ ಸಾಂಗ್ ಇದೆ ಅಲ್ವಾ, ಅದನ್ನೆಲ್ಲ ಹಾಕಿದ್ವಿ, ಅದಕ್ಕೆ ಡ್ಯಾನ್ಸ್ ಆಡಿಸ್ಕೊಂಡು ಅವನಿಗೆ ಫೋಟೋಸ್ ತೆಗೆಸ್ಕೊಂಡು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ಎಲ್ಲ ಫೋಟೋ ಸೆಕ್ಷನ್ ಎಲ್ಲ ಮುಗೀತು ಎಲ್ಲರದು. ನಾನು ಲಾಸ್ಟಲ್ಲಿ ಅಂದರೆ ವೀಡಿಯೋ ಎಂಡ್ ಆಗಬೇಕಾದ್ರೆ ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿತ್ತು, ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೆಕ್ಸ್ಟ್ ಬಂದು ಒಂದಷ್ಟು ಗೇಮ್ಸ್ ಆಡಿಸೋಣ ಅಂದ್ಕೊಂಡು, ಅಂದರೆ ಈ ಮಕ್ಳ ಹತ್ರ ಏನು ಆಟ ಆಡಿಸೋದಕ್ಕೆ ಆಗಲ್ಲ ಬಿಡಿ, ಒಬ್ಬರು ಒಬ್ಬರನ್ನ ಎತ್ಕೊಂಡು ಒಬ್ಬರು ಕಿರ್ಚ್ತಾ ಇರ್ತಾರೆ. ಸೊ ಹಂಗಾಗಿ ಸುಮ್ಮನೆ ಸಿಂಪಲಾಗಿ ಒಂದು ಈ ರೀತಿ ಅಂದರೆ ಟೇಬಲ್ ಮೇಲೆ ಗ್ಲಾಸ್ ಎಲ್ಲ ಅಟ್ಯಾಚ್ ಮಾಡಿ ಅದಕ್ಕೆ ಬಾಲ್ ಹಾಕೋದು ಅಂತ ಹೇಳಿ ನೋಡಿ, ಅದಕ್ಕೇ ಎಷ್ಟು ಕಿತ್ತಾಡ್ತಾ ಇದ್ದಾರೆ. ಅದೊಂದು ಆಡಿಸೋದಕ್ಕೆ ನನಗೆ ಒಂದು ಅವರ್ ಆಗೋಯಿತು. ಒಬ್ಬರು ನೋಡೊಬ್ರು ನಾನು ನಾನು ಅಂತ ಜಗಳ ಮಾಡ್ತಾಯಿದ್ರು. ಸೊ ಸಾಕದೊಂದೇ ಅಂತ ಹೇಳಿ ಒಂದಕ್ಕೇ ಕಂಪ್ಲೀಟ್ ಮಾಡಿದೆ. ಅಂದರೆ ಒಂದು 3-4 ಆಟ ಆಡಿಸೋಣ ದೊಡ್ಡವರು ಆಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮು ಟ್ರೈ ಮಾಡ್ತೀವಿ. ನೋಡಿದ್ರಲ್ವ ಫ್ರೆಂಡ್ಸ್, ಇದು ನಮ್ಮ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿರುತ್ತೆ. ನಿಮಗೂ ಸಹ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಸಪೋರ್ಟಿವ್ ಅಂತ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.